नमस्ते सब्जेक्ट इंजीनियरिंग मैथमेटिक्स मॉड्यूल डिफरेंशियल कैलकुलस टू आर्टिकल नंबर टू पॉइंट टू इंडिटमेट फॉर्म्स सब आर्टिकल नंबर टू पॉइंट टू वन एल हॉस्पिटल्स रूल टाइप वन अवैल्यूट लिमिट्स प्रॉब्लम नंबर थर्टी सो प्रॉब्लम नंबर थर्टी लेट

ಫೈ ಬೈ ಟು ಹ್ಞೂ ಒನ್ ಮೈನಸ್ ಒನ್ ಅಂತ ಹೇಳಿದ್ರೆ ಝೀರೋ ಝೀರೋ ಇಂಟು ಟ್ಯಾನ್ ಫೈ ಬೈ ಟು ಟ್ಯಾನ್ ನೈಂಟಿ ಡಿಗ್ರಿ ಈಸ್ ಇನ್ಫಿನಿಟಿ ಸೊ ಝೀರೋ ಇಂಟು ಇನ್ಫಿನಿಟಿ ಫಾರ್ಮಲ್ಲಿ ಬಂತು ಸೊ ಟೈಪ್ ಒನ್ ಏನು ಹೇಳುತ್ತೆ ಎಲ್ ಸಿ ಎಮ್ ಫಾರ್ಮಿಗೆ ತೊಗೊಂಬರ್ಬೇಕಂತ ಹೇಳುತ್ತೆ ಅದನ್ನು ಗದಾಯ್ತಲ್ಲ ಸೊ ಎಲ್ ಸಿ ಎಮ್ ಫಾರ್ಮಿಗೆ ತೊಗೊಂಡು ಬಂದು ಆಮೇಲೆ ಅದನ್ನು ಅಪ್ ಎಲ್ಲ ಹಾಸ್ಪಿಟಲ್ಸ್ಗು ರೂಲ್ ತರಬೇಕಾಗತ್ತೆ

ಬಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಫಂಕ್ಷನ್ ಆಗಿರೋದ್ರಿಂದ ಟೂ ಫಂಕ್ಷನ್ಸ್ ಆಗಿದೆ ಹಾಗಾಗಿ ಇದನ್ನು ರಸ್ತೆ ಪ್ರೊಕ್ಕಲ್ ಮಾಡಿರೋದಷ್ಟೇ ಓಕೆ ಈಗ ಏನಾಗುತ್ತೆ ನೋಡೋಣ ಸೊ ಇಲ್ಲಿ ಒನ್ ಮೈನಸ್ ಒನ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಟ್ ಪೈ ಇಂಟು ಫೈನ್ ಫೈ ಬೈ ಟು ಇಂಟು ಒನ್ ಅಂದರೆ ಫೈ ಬೈ ಟೂನೇ ಓಕೆ ಸೊ ಅದು ಒನ್ ಮೈನಸ್ ಒನ್ ಸ್ಕ್ವೇರ್ ಅಂದರೆ ಝೀರೋ ಡಿವೈಡೆಡ್ ಬೈ ಕಾಟ್ ಫೈ ಬೈ ಟು ಅಂದರೆ ಕಾಟ್ ನೈಂಟಿ ಡಿಗ್ರಿ ಟ್ಯಾನ್ ನೈಂಟಿ ಡಿಗ್ರಿ ಅಂದರೆ ಇನ್ಫಿನಿಟಿ ಓಕೆ ಟ್ಯಾನ್ ನೈಂಟಿ ಡಿಗ್ರಿ ಇಸ್ ಇನ್ಫಿನಿಟಿ ಕಾಟ್ ನೈಂಟಿ ಡಿಗ್ರಿ ಅಂದರೆ ರೆಸಿಪ್ರೊಕಲ್ ಆಫ್ ಟ್ಯಾನ್ ಅಲ್ವಾ ಸೊ ಇನ್ಫಿನಿಟಿಗೆ ರೆಸಿಪ್ರೊಕಲ್ ಮಾಡಿದ್ರೆ ಅದು ಝೀರೋ ಆಗುತ್ತೆ ಓಕೆ ಝೀರೋ ಬೈ ಝೀರೋ ಫಾರ್ಮ್ ಬಂತಲ್ಲ ಈಗ ನಾವು ವಿ ಆರ್ ಗೋಯಿಂಗ್ ಟು ಅಪ್ಲೈ ದಿ ಎಲ್ ಹಾಸ್ಪಿಟಲ್ಸ್ ರೂಲ್ ಸೊ ದೆನ್ ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಒನ್ ಸೊ ನ್ಯೂಮರೇಟರಿಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು ಒನ್ನಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಝೀರೋ ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಟು ಎಕ್ಸ್ ಡಿವೈಡೆಡ್ ಬೈ ಕಾಟ್ ಪೈ ಬೈ ಪೈ ಎಕ್ಸ್ ಬೈ ಟೂಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ ಕೊಸಿಕೆಂಡ್ ಸ್ಕ್ವಯರ್ ಪೈ ಎಕ್ಸ್ ಬೈ ಟೂ ಎಗೈನ್ ಪೈ ಎಕ್ಸ್ ಬೈ ಟೂಗೆ ಡಿಫ್ರೆನ್ಷಿಯೇಷನ್ ಮಾಡಿದರೆ ಪೈ ಬೈ ಟೂ ಬರುತ್ತೆ ಸೊ ಇವಾಗೇನು ಏನು ಮಾಡಬೇಕಿಲ್ಲಿ ಎಕ್ಸಿಗೆ ಒನ್ ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದರೆ

ಓಕೆ ಅಲ್ಲಿಗೆ ಏನಾಗ್ತದೆ ಇದು ಮೈನಸ್ ಟು ಡಿವೈಡೆಡ್ ಬೈ ಮೈನಸ್ ಫೈ ಬೈ ಟು ಸೊ ಕೊಡ್ ಸ್ಕ್ವೇರ್ ಫೈ ಬೈ ಟು ಅಂತ ಹೇಳಿದ್ರೆ ದಟ್ ಒನ್ ಆಲ್ಸೋ ಒನ್ ಸ್ಕ್ ಒನ್ ಅಂತ ಕೊಸಿಕೆಂಡ್ ಫೈ ಬೈ ಟು ಈಸ್ ರೆಸಿಪರ್ಕಲ್ ಆಫ್ ಸೈನ್ ಫೈ ಬೈ ಟು ಓಕೆ ಒನ್ ಸ್ಕ್ವೇರ್ ಅಂತ ಬರುತ್ತೆ ಒನ್ ಸ್ಕ್ವೇರ್ ಸೊ ನೆಗೆಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಗ್ತದೆ ಈಕ್ವಲ್ ಟು ಟೂ ಡಿವೈಡೆಡ್ ಬೈ ಫೈ ಬೈ ಟು ಇಂಟು ಒನ್ ಸ್ಕ್ವೇರ್ ಅಂದರೆ ಫೈ ಬೈ ಟೂನೇ ಸೊ ದಟ್ ಈಸ್ ಈಕ್ವಲ್ ಟು ಟು ನ್ಯೂಮರೇಟರಿಗೆ ಹೋಗುತ್ತೆ ಫೋರ್ ಬೈ ಫೈ ಸೊ ದಸ್ ಕೆ ಈಕ್ವಲ್ ಟು ಫೋರ್ ಡಿವೈಡೆಡ್ ಬೈ ಫೈ ಎಸ್ ದ ಆನ್ಸರ್ ಅದಾಯ್ತಲ್ಲ ಸೊ ದಿಸ್ ಇಸ್ ದಿ ಕ್ವಶನ್ ಇದು ಕೆ ಈಕ್ ಇದು ಕ್ವಶನ್ನಿಗೆ ತರ್ಟಿ ಏತ್ ಕ್ವಶನ್ನ ಅದಕ್ಕೆ ಕೆ ಅಂತ ಅಜಂಪ್ಷನ್ ಮಾಡ್ಕೋಬೇಕು ನೆಕ್ಸ್ಟ್ ನಾವೇನು ಮಾಡಬೇಕಿಲ್ಲಿ ಸೊ ಡೈರೆಕ್ಟಾಗಿ ಪು ಟೆಕ್ಸ್ ಟು ಒನ್ ಅಂತ ಹಾಕಿದರೆ ನಮಗೆ ಈ ಫಾರ್ಮ್ಯಾಟಲ್ಲಿ ಬರ್ತಾ ಇದೆ ಇತ್ತಲ್ಲ ದಿಸ್ ಫಾರ್ಮೇಟಲ್ಲಿ ಝೀರೋ ಇಂಟು ಇನ್ಫಿನಿಟಿ ಫಾರ್ಮೇಟಲ್ಲಿ ಬರ್ತಾ ಇದೆ ಇದು ಟರ್ಮ್ಸ್ ಆಗಿದ್ದಿದ್ರೆ ನಾವು ಎಮ್ ತಗೋಬೋದಾಗಿತ್ತು ಬಟ್ ಇದು ಫಂಕ್ಷನ್ ಆಗಿದೆ ಮಲ್ಟಿಪ್ಲಿಕೇಶನ್ ಅಲ್ಲಿದೆ ಹಾಗಾಗಿ ಏನು ಮಾಡೋಣ ಟ್ಯಾನ್ ಏನೋ ರೆಸಿಪ್ರೊಕಲ್ ಮಾಡೋಣ ಕಾಟ್ ಆಗುತ್ತೆ ಅಂದರೆ ಟ್ಯಾನ್ ನೈಂಟಿ ಡಿಗ್ರಿ ಅಂದರೆ ಇನ್ಫಿನಿಟಿ ಅಲ್ವಾ ಸೊ ಕಾಟ್ ಅಂದರೆ ರೆಸಿಪ್ರೊಕಲ್ ಆಫ್ ಟ್ಯಾನ್ ಅಂತ ಸೊ ಒನ್ ಬೈ ಇನ್ಫಿನಿಟಿ ಏನಾಗ್ತದೆ ಅದು ಅಥವಾ ಅದು ಝೀರೋ ಆಗ್ತದೆ ಓಕೆ ಕಾಟ್ ನೈಂಟಿ ಡಿಗ್ರಿ ಅಂದರೆ ಝೀರೋ ಸೊ ಟೆಂತ್ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಬುಕ್ಕಲ್ಲಿ ತೆಗೆದು ನೋಡಿ ಸೊ ಕಾಟ್ ಝೀರೋ ಈಸ್ ಇನ್ಫಿನಿಟಿ ಕಾಟ್ ನೈಂಟಿ ಡಿಗ್ರಿ ಇಸ್ ಝೀರೋ ಗೊತ್ತಾಯ್ತಲ್ಲ ಟೆಂತ್ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಟಿಗ್ನೊಮೆಟ್ರಿಕ್ ಫಂಕ್ಷನ್ ಸೊ ರೆಫರ್ ದಟ್ ಓಕೆ ಅಥವಾ ಫಾರ್ಮುಲಾ ನೆನಪಿದ್ರೆ ಬರೀರಿ ಕಾಟ್ ನೈಂಟಿ ಡಿಗ್ರಿ ಅಂದರೆ ಝೀರೋ ಸೊ ಝೀರೋ ಬೈ ಜೀರೋ ಫಾರ್ಮ್ ಬಂತಲ್ಲ ಈಗ ಏನು ಮಾಡಬೇಕು ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು ಸೊ ಇದಕ್ಕೆ ಎಲ್ಲ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಿದ್ರೆ ಸೊ ಡಿಫ್ರೆನ್ಷಿಯೇಷನ್ ಆಫ್ ಒನ್ ಅಸ್ ಝೀರೋ ಮೈನಸ್ ಹಾಗೆ ಬರೀರಿ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ಕ್ವೇರ್ ಇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಕಾಟ್ ಪೈ ಎಕ್ಸ್ ಬೈ ಟೂ ಮೀನ್ಸ್ ಫೈ ಮೈನಸ್ ಫೈ ಬೈ ಟೂ ಇಂಟು ಕೊಸಕ್ಯಾಂಡ್ ಸ್ಕ್ವೇರ್ ಪೈ ಎಕ್ಸ್ ಬೈ ಟೂ ಅಂತ ಅಂದರೆ ಫಸ್ಟು ಇದಕ್ಕೆ ಆ್ಯಕ್ಚುಲಿ ಚೈನ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀವಿ ಡಿಫ್ರೆನ್ಷಿಯೇಷನಲ್ಲಿ ಫಸ್ಟ್ ಓವರ್ ಆಲ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಕಾ ಡಿಫ್ರೆನ್ಷಿಯೇಷನ್ ಆಫ್ ಕಾಟ್ ಆಫ್ ಎನಿಥಿಂಗ್ ಇದ್ದರೆ ಮೈನಸ್ ಕೊಸಕೆಂಡ್ ಸ್ಕ್ವೇರ್ ಆಫ್ ಎನಿಥಿಂಗ್ ಓಕೆ ಅನಂತರ ಇಲ್ಲಿ ಮತ್ತೆ ಚೈನ್ರಲ್ಲಿ ಅಪ್ಲೈ ಮಾಡಬೇಕು ಪೈ ಎಕ್ಸ್ ಬೈ ಟೂಗೆ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಪೈ ಬೈ ಟೂ ಬರುತ್ತೆ ಓಕೆ ಸೊ ನಾವು ಏನು ಮಾಡಬೇಕು ಬುಟ್ ಎಕ್ಸ್ ಈಕ್ವಲ್ ಟು ಒನ್ ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಮೈನಸ್ ಟು ಇಂಟು ಒನ್ ಇಸ್ ಮೈನಸ್ ಟು ಡಿವೈಡೆಡ್ ಬೈ ಇಲ್ಲಿ ಮೈನಸ್ ಹಾಗೆ ಬರೀರಿ ಪೈ ಬೈ ಟೂನ ಇಲ್ಲಿ ಇರೋದನ್ನು ಇಲ್ಲಿ ತೊಗೊಂಡಿರೋದು ತೊಗೊಂಡಿರೋದಷ್ಟೇ ಹೊಸಕೆಂಡ್ ಸ್ಕ್ವೇರ್ ಸೊ ಇಲ್ಲಿ ಪೈ ಇಂಟು ಒನ್ ಅಂದರೆ ಪೈಗೆ ಡಿವೈಡೆಡ್ ಬೈ ಟೂ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ವಿ ನೋ ದಟ್ ಏನಂತ ಸೈನ್ ನೈಂಟಿ ಡಿಗ್ರಿ ಅಥವಾ ಸೈನ್ ಫೈ ಬೈ ಟು ಅಂದರೆ ಒನ್ ಕೊಸೆಕೆಂಟ್ ಅಂದರೆ ಏನು ರೆಸಿಪ್ರಿಕಲ್ ಆಫ್ ಸೈನ್ ಅಂತ ಸೊ ಅದು ಕೂಡ ಒನ್ ಆಗುತ್ತೆ ಹೊಸಕೆಂಡ್ ಸ್ಕ್ವೇರ್ ಫೈ ಬೈ ಟು ಈಸ್ ಒನ್ ಸ್ಕ್ವೇರ್ ಓಕೆ ಸೊ ದೆನ್ ಫೈ ಬೈ ಟು ಇಂಟು ಒನ್ ಸ್ಕ್ವೇರ್ ಈಸ್ ಫೈ ಬೈ ಟು ಸೊ ಟು ಇದು ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ದು ನ್ಯೂಮರೇಟರ್ಗೆ ಹೋಗುತ್ತೆ ಟು ಟೂಲ್ಸ್ ಆಫ್ ಫೋರ್ ಡಿವೈಡ್ ಬೈ ಫೈ ಸೊ ದಸ್ ಕೆ ವ್ಯಾಲ್ಯೂ ಈಸ್ ಫೋರ್ ಡಿವೈಡೆಡ್ ಬೈ ಫೈ ಇಸ್ ದ ಆನ್ಸರ್ ಓಕೆ ಥ್ಯಾಂಕ್ ಯು ಸೊ ಮಚ್